ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹ ಕ್ಯಾಚರ್ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಾಗರವನ್ನು ಇವತ್ತು ಸುರಕ್ಷಿತವಾಗಿ ಹಿಡ್ಕೊಂಡು ಬಂದಿದ್ದೀನಿ ಸರ್, ಇಲ್ಲಿ ಬಂದಿದ್ದೀನಿ. ಫ್ರೆಂಡ್ಸ್, ಇವತ್ತು ಅದು ಹುಲ್ಲಳ್ಳಿ ಮಧ್ಯ ಹುಲ್ಲಳ್ಳಿ ಮತ್ತು ಕಾಕೋಳ ಮಧ್ಯದಲ್ಲಿರ್ತಕ್ಕಂಥ ಹನುಮನಮಟ್ಟಿ ಎಂಬ ಒಂದು ಗ್ರಾಮದಲ್ಲಿ ನಾ ಅದನ್ನು ಇವತ್ತು ಕ್ವಾರ್ಟರ್ಸ್, ಅದು ಕ್ವಾರ್ಟರ್ಸ್ದ ಸ್ಕೂಲ್ ಇದೆ ಅಲ್ಲಿ, ಆ ಕ್ವಾರ್ಟರ್ಸ್ನಲ್ಲಿ ಒಂದು ಹಾವು ಬಂದಿತ್ತು. ಅದೇ ಅವನು ನಾನು ಇವತ್ತು ನಾಗರವನ್ನು ಸುರಕ್ಷಿತವಾಗಿ ಹಿಡ್ಕೊಂಡು ಈ ನಮ್ಮ ಊರಿನ ಪಕ್ಕದಲ್ಲಿರ್ತಕ್ಕಂಥ ಈ ಅರಣ್ಯಕ್ಕೆ ಬಂದು ಆ ಹಾವನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ, ಹಾವು ಸುರಕ್ಷಿತವಾಗಿ ಹಾವು ಬಿಡೋಣ. ಫ್ರೆಂಡ್ಸ್, ಅದೇ ರೀತಿಯಾಗಿ ನಿಮಗೇನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಏನಾದರೂ ಒಂದು ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ, ನನಗೆ ಗೊತ್ತದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಅದೇ ರೀತಿಯಾಗಿ ನಾಗರ ಹಾವು ದಿಢೀರನ ಮನುಷ್ಯನ ಮೇಲೆ ದಾಳಿ ಮಾಡೋದಿಲ್ಲ. ಅಚಾನಕ್ ಅದನ್ನು ನಾವು ತುಳಿದ್ರೆ ಮಾತ್ರ ಅದು ಇದನ್ನ ಮಾಡಕ್ಕೆ ಅದಕ್ಕೆ ಬಾಯಿ ಇರೋದಿಲ್ಲ. ಫ್ರೆಂಡ್ಸ್, ಈಗ ನಾವು ಅದ್ರ ಮನುಷ್ಯ ತುಳಿದ್ರೆ ನಾವು ಏನು ಮಾಡ್ತೀವಿ, ಏ ಕಾಲು ತುಳಿದಿಲ್ಲ, ಕಣ್ಣಿಗೆ ಕಾಣ್ತಾವಲ್ಲ ಸರ್ಕಾರ ಬಾ ಅಂತವೆ. ಅವು ಏನು ಹೇಳ್ಬೇಕು ಸರ್? ಫ್ರೆಂಡ್ಸ್, ಅವು ಕಡದೆ ಹೇಳ್ಬೇಕಲ್ಲ. ಫ್ರೆಂಡ್ಸ್, ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಸರ್, ಫ್ರೆಂಡ್ಸ್, ನಿಮಗೆ ಗೊತ್ತಿಲ್ಲದ ಮಾಹಿತಿನ ಹಾಗೆ ಸ್ವಲ್ಪ ಕೇಳಿ ತಿಳಿದುಕೊಳ್ಳಿ. ನನಗೆ ಗೊತ್ತಿದ್ದನ್ನು ನಾನು ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಅವಾಗ ಕೆಲವೊಬ್ಬರು ಬೇರೆ 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 ಸೃಷ್ಟಿ ಮಾಡಿ ನಿಮಗೆ ಇಲ್ಲದನ್ನು ಹೇಳಿರ್ತಾರೆ. ಆಮೇಲೆ ಫ್ರೆಂಡ್ಸ್, ಹಾವು ರಚ್ಚ ಇಡ್ತೈತಿ ಅಂತಾರೆ. ಫ್ರೆಂಡ್ಸ್, ಯಾವ ಹಾವು ರಚ್ಚ ಇಡೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ನೆನಪಿನ ಶಕ್ತಿನೇ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ತೊಡಿ ಅದು ಹೋಲಿ ಕಟ್ ಮಾಡ. ಆಮೇಲೆ ಒಂದು ಲೈವ್ ಮಾಡಿ, ಯೂಟ್ಯೂಬ್ ಲೈವ್ ಮಾಡಲಿಕ್ಕೆ ಫೇಸ್ಬುಕ್ ಅದನ್ನು ಯೂಟ್ಯೂಬ್ ಲೈವ್